ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಡಾಕ್ಟರ್ ಬ್ರೋ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೋಷಿಯಲ್ ಮೀಡಿಯಾನ ಫಾಲೋ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಸಹ ಡಾಕ್ಟರ್ ಬ್ರೋ ಯಾರು ಅಂತ ಗೊತ್ತಿದೆ. ಅದರಲ್ಲೂ ಯೂಟ್ಯೂಬ್ನ ಫಾಲೋ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಡಾಕ್ಟರ್ ಬ್ರೋ ಯಾರು ಅನ್ನೋದು ಗೊತ್ತೇ ಇದೆ. ಕೆಲವರಿಗೆ ಡಾಕ್ಟರ್ ಬ್ರೋ ಅಪ್ಲೋಡ್ ಮಾಡೋ ವೀಡಿಯೋಗಿಂತ, ಅವರು ಕೊಡೋ ಕಂಟೆಂಟ್ಗಿಂತ ಅವರು ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳೋ ಹುಚ್ಚು ಜಾಸ್ತಿ ಇದೆ. ಇನ್ನೂ ಕೆಲವರಿಗೆ ಅವರು ಇಷ್ಟು ದೇಶ ವಿದೇಶ ಸುತ್ತುತ್ತಾರಲ್ಲ, ಅವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಅದಕ್ಕೆಲ್ಲ ಉತ್ತರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ಡಾಕ್ಟರ್ ಬ್ರೋನ ಅವರ ಗೋವಾ ವೀಡಿಯೋಗಳಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ವೀಡಿಯೋನೂ ನೋಡ್ತಾ ಬಂದಿದ್ದೀನಿ. ಆದರೆ ನನಗೆಲ್ಲೂ ಕೂಡ ಅವರು ದುಡ್ಡಿಗೋಸ್ಕರ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ, ದುಡ್ಡಿಗೋಸ್ಕರ ಯೂಟ್ಯೂಬ್ನಲ್ಲಿ ಇದ್ದಾರೆ ಅಂತ ನನಗೆಲ್ಲೂ ಕೂಡ ಅನಿಸಿಲ್ಲ. ಯಾಕಂದರೆ ಅವರ ಮೊದಲನೇ ವೀಡಿಯೋಗಳನ್ನು ನೀವೇನಾದರೂ ನೋಡಿದ್ರೆ ಚಾಲೆಂಜಸ್ ವೀಡಿಯೋಗಳನ್ನ ಮಾಡಿದ್ದಾರೆ. ಕೆಲವು ಬೆಂಗಳೂರಿನಲ್ಲೇ ಚಾಲೆಂಜಸ್ ವೀಡಿಯೋಗಳನ್ನು ಮಾಡಿದ್ದಾರೆ. ಜೊತೆಗೆ ಕಾಮಿಡಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ರು. ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ. ಒಂದೊಂದು ಸಲ ಅವ್ರ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡಿ ಎಲ್ಲ ವೀಡಿಯೋನೂ ನೋಡ್ತಾ ಇದ್ದೆ. ಒಂದು ಟೈಮಲ್ಲಿ ಅವ್ರ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದೇ ಸ್ಟಾಪ್ ಮಾಡಿಬಿಡ್ತಾರೆ. ಒನ್ ಇಯರು 6 months ಏನೋ ಸ್ಟಾಪ್ ಮಾಡಿಬಿಡ್ತಾರೆ ಅವರು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು. ನಾನು ಚೆಕ್ ಮಾಡ್ತಾಯಿದ್ದೆ, ಯಾಕೆ ಸ್ಟಾಪ್ ಮಾಡಿದ್ದಾರೆ, ವ್ಯೂಸ್ ಚೆನ್ನಾಗಿದೆ, ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದೆ, ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನೇನು ಎಕ್ಸಾಮ್ ಇರಬೇಕು, ಇಲ್ಲ ಎಜುಕೇಷನ್ ಕಡೆ ಗಮನ ಕೊಡ್ತಾ ಇರಬೇಕಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಅವ್ರು ಮಾಡ್ತಾರೆ Q&A ಅಂತೇಳಿ ಒಂದು ವೀಡಿಯೋ ಮಾಡ್ತಾರೆ. ಅವತ್ತಿನ ದಿನ ಅವ್ರು ಹೇಳ್ತಾರೆ, ಇಡೀ ಪ್ರಪಂಚನ ನಮ್ಮ ಕನ್ನಡಿಗರಿಗೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಅಟ್ ಪ್ರೆಸೆಂಟ್ ಅವ್ರೀಗ ಆ ಕೆಲಸನ ಮಾಡ್ತಾ ಇದ್ದಾರೆ. ಹಾಗೆ ಅದೇ ವಿಡಿಯೋನ ಅಬ್ಸರ್ವ್ ಮಾಡಿ ಕೇಳಿಸ್ಕೊಂಡ್ರೆ ಅವ್ರು ಅದರಲ್ಲಿ ಹೇಳ್ತಾರೆ, ಎಲ್ಲ ಪ್ರತಿ ಕಾಮೆಂಟ್ಗಳಿಗೂ ರಿಪ್ಲೈ ಮಾಡ್ತಾ ಅವ್ರು ಹೇಳ್ತಾರೆ, ನೀವೆಲ್ಲ ನನ್ನ ಬಗ್ಗೆ ಇಷ್ಟೊಂದು ತಿಳ್ಕೊಳೋದಕ್ಕೆ ಟ್ರೈ ಮಾಡ್ತೀರಾ, ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ಅಂತ ನನಗೆ ಯಾವುದೇ ಕಾರಣಕ್ಕೂ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗೋದೇನೆಂದರೆ, ನಾವು ಯಾವ ಥರ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ನಾವು ವೀಡಿಯೋಗಳನ್ನು, ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತೀವೋ ಅದೇ ಥರ ಅವರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದರು. ಅವರು ಯಾವುದೇ ಥರ ದುಡ್ಡಿಗೋಸ್ಕರ ಇಲ್ಲ ಮತ್ತಿನ್ಯಾವುದೋ ರೀಸನ್ಗೋಸ್ಕರ ಅವರು ಯೂಟ್ಯೂಬ್ಗೆ ಬಂದಿಲ್ಲ. ಜಸ್ಟ್ ಲೈಕ್ ನಾವು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಅಪ್ಲೋಡ್ ಮಾಡ್ತೀವೋ ಅದೇ ಥರ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದರು. ಜನರು ಯಾವಾಗ ಈ ಕಂಟೆಂಟ್ನ ಇಷ್ಟಪಡ್ತಾರೆ ಅಂತ ಗೊತ್ತಾಯಿತೋ ಅವಾಗಿಂದ ಅವರು ಡೈಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಡೈಲಿ ಅಂದರೆ ವೀಕಿಗೆ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಿಂದ ಅವರು ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಡಾಕ್ಟರ್ ಬ್ರೋನ ಇಷ್ಟಪಡೋದಕ್ಕೆ, ಅವ್ರ ವೀಡಿಯೋಗಳು ವೈರಲ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಅವರು ಯಾವುದಾದ್ರೂ ಒಂದು ಜಾಗಕ್ಕೆ ಹೋದರೆ ಅಲ್ಲಿ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಏನಿದೆ, ನಾವು ಜನರಿಗೆ ಏನು ತೋರಿಸ್ಬೋದು ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ಒಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ. ಇದನ್ನು ನೋಡಿದ ನಮಗೆ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಜನ ಅವ್ರನ್ನ ಇಷ್ಟಪಡ್ತಾರೆ. ಅವ್ರ ವೀಡಿಯೋಗಳು ಜಾಸ್ತಿ ವ್ಯೂವ್ಸನ್ನು ಪಡೆದುಕೊಳ್ಳುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋದರೆ ಅದ್ರ ಬಗ್ಗೆನೇ ಒಂದು 10 ವಿಡಿಯೋ ಮಾಡ್ತಾರೆ, 10 ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅವೆಲ್ಲ ಜನರು ಯಾರೂ ನೋಡೋದಿಲ್ಲ. ಏನಕ್ಕಂದ್ರೆ ಬೋರಿಂಗ್ ಆಗಿರುತ್ತೆ. ಇವ್ರು ಡಾಕ್ಟರ್ ಬ್ರೋನಲ್ಲಿ ಒಂದು ದಿನದ ವೀಡಿಯೋನ 10 minutes ಕನ್ವರ್ಟ್ ಮಾಡಿ ಅದನ್ನೇ ಆದಷ್ಟು ಜನರಿಗೆ ಯಾವುದನ್ನು ತೋರಿಸ್ಬೇಕು ಅನ್ನೋದನ್ನು ತೋರಿಸ್ತಾರೆ. ಬೇರೆಯವರೆಲ್ಲ 10 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾರೆ. ಜನರಿಗೆ ನೋಡಿ ನೋಡಿ ಅಂತ ಇರ್ತಾರೆ. ಯಾರು ತಾನೇ ನೋಡ್ತಾರೆ ಬೋರಿಂಗ್ ವೀಡಿಯೋಗಳನ್ನು? ಯಾರೂ ನೋಡೋದಿಲ್ಲ. ಅವರೆಲ್ಲ ಈಗ ಡಾಕ್ಟರ್ ಬ್ರೋ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಬೈಕಿಗೆ ಪೆಟ್ರೋಲ್ ಹಾಕ್ಸೋದು ಹೇಗೆ, ಕಾಫಿ ಕುಡಿಯೋದು ಹೇಗೆ, ಟೀ ಕುಡಿಯೋದು ಹೇಗೆ, ಶಾಪಿಂಗ್ ಮಾಡೋದು ಹೇಗೆ, ಕಾರ್ ತೊಳೆಯೋದು ಹೇಗೆ, ಈ ಥರ ವಿಡಿಯೋಗಳನ್ನು ಮಾಡೋ ಯೂಟ್ಯೂಬರ್ಗಳೆಲ್ಲ ಈಗ ಡಾಕ್ಟರ್ ಬ್ರೋ ಯೂಟ್ಯೂಬ್ನಲ್ಲಿ ಬೇಜಾನ್ ದುಡ್ಡು ಮಾಡ್ತಾ ಇದ್ದಾನೆ, ಜನರಿಗೆಲ್ಲ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಕಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಅವರು ಪಾಕಿಸ್ತಾನಕ್ಕೆ ಮತ್ತು ಅಫ್ಘಾನಿಸ್ತಾನಕ್ಕೆ ಹೋಗಿರೋ ವಿಡಿಯೋಗಳನ್ನು ಇಟ್ಕೊಂಡು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ, ನೆಗೆಟಿವ್ ಆಗಿ ಹೇಳೋದಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಜನರ ಹತ್ರ ಯಾವುದೇ ರೀತಿ ಕಂಟೆಂಟೇ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಫ್ಯಾಮಿಲಿಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಯಾವುದಾದ್ರೂ ಒಂದು ಚಾನಲ್ ಕ್ಲಿಕ್ ಆಗಿದ್ದರೆ ಆ ಚಾನಲ್ನ ಮುಂದೆ ಇಟ್ಕೊಂಡು ಇವ್ರ ಚಾನಲ್ಗಳನ್ನ ಗ್ರೋ ಮಾಡ್ಕೊತಾರೆ. ಅಂದರೆ ನೀವೆಲ್ಲ ನೋಡೇ ಇರ್ತೀರ, ಆ ಥರ ಇರೋ ಯೂಟ್ಯೂಬರ್ಗಳನ್ನ ನೀವೆಲ್ಲ ನೋಡೇ ಇರ್ತೀರ. ಅವ್ರಿಗೂ ಸಹ ಲಕ್ಷಗಟ್ಟಲೆ ವ್ಯೂಸ್ ಬರ್ತಾ ಇದೆ. ತುಂಬ ಜನ ಯೂಟ್ಯೂಬರ್ಗಳು ಏನು ಮಾಡ್ತಾರೆ ಅಂದರೆ, ದೊಡ್ಡ ದೊಡ್ಡ ಯೂಟ್ಯೂಬರ್ ಜೊತೆ ಅಥವಾ ಬೇರೆ ಯೂಟ್ಯೂಬರ್ ಜೊತೆ ಕೊಲಾಬ್ ವೀಡಿಯೋಗಳನ್ನು ಮಾಡ್ತಾರೆ. ಏನಕ್ಕೆ ಅಂದರೆ, ಆ ಥರ ಮಾಡಿದ್ರೆ ಅವ್ರ ವ್ಯೂವರ್ಸು ನಮ್ಮ ಚಾನಲಿಗೆ ಬರ್ತಾರೆ ಅಂತ ಒಂದು ರೀಸನ್ ಮೇಲೆ ಕೊಲಾಬ್ ವೀಡಿಯೋಗಳನ್ನು ಮಾಡ್ತಾರೆ. ಆದರೆ ಡಾಕ್ಟರ್ ಬ್ರೋ ಯಾರ ಜೊತೆನೂ ಕೊಲಾಬ್ ವಿಡಿಯೋ ಮಾಡಿರಲಿಲ್ಲ. ನೋಡಿರ್ಬೋದು ನೀವು, ಅವರು ಬೇರೆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋದು ಎಲ್ಲೂ ಕೂಡ ಇಲ್ಲ. ತುಂಬಾ ಅಂದರೆ ತುಂಬಾ ಕಡಿಮೆ. ಅವ್ರ ಜೊತೆ ಕೊಲಾಬ್ ಮಾಡೋದಕ್ಕೆ ತುಂಬಾ ಜನ ಯೂಟ್ಯೂಬರ್ಗಳು ಟ್ರೈ ಮಾಡ್ತಾ ಇದ್ರು. ಆದರೆ ಅದು ಈಗ ಸಾಧ್ಯ ಇಲ್ಲ. ಅದೇನಿದ್ರು ಮುಂಚೆ ಮಾಡ್ಕೋಬೇಕಿತ್ತು, ಈಗ ಅದೇನಿದ್ರು ಸಾಧ್ಯ ಇಲ್ಲ. ಅವರು ಕಾಣಿಸ್ಕೊಂಡಿರೋದು ಫ್ಲೈಯಿಂಗ್ ಫಾಸ್ಟ್ಫೋರ್ಡ್ ವಿಡಿಯೋದಲ್ಲಿ, ಅವ್ರ ವಿಡಿಯೋದಲ್ಲಿ, ಅದೊಂದು ದೊಡ್ಡ ಚಾನಲ್, ಆ ಚಾನಲ್ನಲ್ಲಿ ಮಾತ್ರ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಲೋಹಿತ್ ಅನ್ನೋ ಚಾನಲಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಆಮೇಲೆ ಲೋಹಿತ್ ಮತ್ತು ಡಾಕ್ಟರ್ ಬ್ರೋ ಮಧ್ಯೆ ಏನೋ ಇಶ್ಯೂ ಆಯಿತು ಅಂತೇಳಿ ನಿಮಗೆಲ್ಲ ಗೊತ್ತೇ ಇದೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಡಾಕ್ಟರ್ ಬ್ರೋಗೆ ಯೂಟ್ಯೂಬ್ನಿಂದ ತುಂಬ ದುಡ್ಡು ಬರುತ್ತೆ, ಅದಕ್ಕೆ ಅವರು ದೇಶ ವಿದೇಶ ಅಂತ ಸುತ್ತುತ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಫ್ರೆಂಡ್ಸ್, ಒಂದು ತಲೆ ಇಟ್ಕೊಳ್ಳಿ, ಡಾಕ್ಟರ್ ಬ್ರೋ ಯೂಟ್ಯೂಬಿಂದ ಬರೋ ದುಡ್ಡನ್ನ ನಂಬಿಕೊಂಡು ಈ ರೇಂಜ್ಗೆ ಟ್ರಾವೆಲ್ ಮಾಡೋದಕ್ಕೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಟ್ರಾವೆಲ್ಗೋಸ್ಕರ ಖರ್ಚು ಮಾಡೋ ದುಡ್ಡಿಗೂ ಅವರಿಗೆ ಯೂಟ್ಯೂಬಿಂದ ಬರೋ ದುಡ್ಡಿಗೂ ತುಂಬಾ ವ್ಯತ್ಯಾಸ ಇದೆ. ಡಾಕ್ಟರ್ ಬ್ರೋ ಒಬ್ಬರೇ ಅಲ್ಲ, ನೀವು ಬೇರೆ ಯಾವುದನ್ನ ಚಾನಲ್ದು ಅರ್ನಿಂಗ್ಸ್ನ ಚೆಕ್ ಮಾಡಬೇಕು ಅಂದರೆ ಸೋಷಿಯಲ್ ಬ್ಲೇಡ್ ಅನ್ನೋ ಒಂದು ವೆಬ್ಸೈಟ್ ಇದೆ. ಅಲ್ಲೋಗಿ ಸರ್ಚ್ ಮಾಡಿದ್ರೆ ಅವರ ಮಂತ್ಲಿ ಹಾಗೂ ಇಯರ್ಲಿ ಅರ್ನಿಂಗ್ಸ್ ಎಷ್ಟು ಅಂತ ತೋರಿಸುತ್ತೆ. ಅದು ಅಂದಾಜು ಮೇಲೆ ತೋರಿಸುತ್ತೆ. ಅಂದಾಜು ಅಂದರೆ ಅದರಲ್ಲಿ ಒಂದು 20% ಅವರು ಅರ್ನ್ ಮಾಡ್ಬೋದು. ನೀವು ಕೂಡ ಡಾಕ್ಟರ್ ಬ್ರೋನ ಫಾಲೋ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಡಾಕ್ಟರ್ ಬ್ರೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.